ಸರಸೆ ಹೇಗಿರುತ್ತೆ ಅನ್ನೋದಕ್ಕೆ ಈ ಬೆಟ್ ಮೇಲೆ ಮಲಗಿರೋ ಚಾಲಕನೇ ಸಾಕ್ಷಿ. ಇನ್ನು ಈ ಗುಳೇಶ್ತನ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಳ್ಳೆ ಹವಾ ಮೇಂಟೈನ್ ಮಾಡಿದ್ದಾನೆ. ಜೊತೆಗೆ ಸಾರ್ವಜನಿಕರ ಜೊತೆ ಅಸಭ್ಯವಾಗಿ ವರ್ತಿಸೋದು, ಅವಾಚ್ಯವಾಗಿ ಮಾತನಾಡೋದು ಇವನಿಗೆ ಮಾಮೂಲಾಗಿ ಬಿಟ್ಟಿದೆ. ಹೀಗಾಗಿ ಕೇಶವಾಪುರದ ಪೊಲೀಸ್ ಠಾಣೆಗೆ ಇವನೇ ಒಂಥರ ಅಧಿಕಾರಿ ಇದ್ದಂಗೆ. ಮುಂದಿನಿಂದ ಎರಡು ಟಾಟಾ ಶೋ ಹೋಗ್ತಿದ್ವು, ಅದರಿಂದ ನಮ್ ಗಾಡಿ ಇತ್ತು ಬೈಕ್, ಒಂದು ಗಾಡಿ ಬೈಕ್ ಎಡಗಡೆ ಹೋಯ್ತು, ಹಿಂದ್ಗಡೆಯಿಂದ ಗಾಡಿ ಬಂದು ಮುಂದೋಗಿ ಜೀಪ್ ನಿಂತಿತ್ತು. ಇವಾಗ ಬೈಕ್ಲಿಂದ ಹಿಂದ್ ಬಂದಾಗ ಡಾಕ್ಯುಮೆಂಟ್ ತಾಮರ್ತೀನಿ ತಡೀರಿ ಸರ್ ಅಂತ ಬಂದ್ ಗಟ್ಟಲೆ ಮೂರ್ ಜನ ಕಲ್ತವನು ಹೊಡೆದ್ರು ಸರ್. ಆಮೇಲೆ ಏನಂತ ನಾವು ಕೇಳಿದ್ನಂದ್ರೆ ಅವ್ ಪೇಪರ್ಸ್ ಬೇರೆ ಪೊಲೀಸ್ ಕೈ ಕೊಟ್ಟು ಸೀದಾ ಮನೋಜ್ ಪಾರ್ಕಿ ಹೋದ್ರಿ ಅವ್ರು. ಅಲ್ಲಿ ಕೇಳಕ್ ಹೋದ್ರಿ ಯಾಕೆ ಹೊಡೆದ್ರಿ ಅಂದ್ರೆ ಇಲ್ಲಿ ಮಟ್ಟ ಕೇಳಕ್ ಹೋದ್ರಿ ಅಂತ ಕೇಳಿದ್ರು. ಇವ್ರು ಕೇಳಾರ ಯಾರು ಇಲ್ಲ ಅಲ್ರಿ, ಯಾಕೆ ಕೇಳಕ್ ಬಂದಿರಿ ಅಂತ ನಮ್ಮನ್ನ ಜಬರಿಸ್ತಾರ ಅವ್ರು. ಹಾಗೆ ಹಲ್ಕ ಸಲ್ಕ ಮಾತಾಡ್ತಾರ ಗೋಸುಡಿ ಮಕ್ಕಳು ಹಂಗ ಹಿಂಗ ಅಂತೇಳಿ. ಯಾರ್ರಿ ಯಾರ್ರಿ ಅವ್ರು? ಗುಳೇಶಿ, ಗುಳೇಶಿ ಪೊಲೀಸ್ ಅಂತೇಳಿ. ಯಾವ ಸ್ಟೇಷನ್? ಕೇಶವಪುರ ಸ್ಟೇಷನ್. ಅಲ್ಲದೆ ಈತನ ಯರಾಬರಿ ವರ್ತನೆಗೆ ಸಾರ್ವಜನಿಕರು ರೋಸೆ ಹೋಗಿದ್ದಾರೆ. ಒಟ್ಟಿನಲ್ಲಿ ಸಮಾಜದಲ್ಲಿ ಇರುವಂತ ಪುಡಿ ರೌಡಿಗಳನ್ನ ಮಟ್ಟ ಹಾಕಬೇಕಾದ ಪೊಲೀಸ್ ಪೇದೆಯೊಬ್ಬ ಈ ರೀತಿ ಪುಡಿ ರೌಡಿಯಾಗಿ ವರ್ತಿಸಿದ್ರೆ ಸಾರ್ವಜನಿಕರಿಗೆ ನ್ಯಾಯ ಎಲ್ಲಿ ಸಿಗುತ್ತೆ ಅನ್ನೋ ಪ್ರಶ್ನೆ ಹೇಳುತ್ತೆ. ಡಾಕ್ಯುಮೆಂಟ್ಸ್ ಕೇಳಿಲ್ಲ, ಏನು ಕೇಳಿಲ್ಲ, ಮೊಬೈಲ್ ಎಲ್ಲ ಬಿಸಾಕಿದ್ರು, ಬೈಕ್ ಏನ್ ಬರುತ್ತೆ ಅದನ್ನ ಬೀತಾರೆ, ಮುಸ್ಲಿಂ ಕಡೆ ಸೈಡ್ ಹಾಕು ಅಂತ. ಮೊಬೈಲ್ ಏನಾಗಿದೆ? ಮೊಬೈಲ್ ಎಲ್ಲ ಸ್ಕ್ರೀನ್ ಮಾಡಿದೆಲ್ಲ, ಡಾಕ್ಯುಮೆಂಟ್ಸ್ ಚೆಕ್ ಮಾಡಲಿಲ್ಲ, ಏನಿಲ್ಲ. ನೀವು ಇದ್ರ ಬಗ್ಗೆ ಇದು ಕೊಟ್ಟಿದ್ರೆ ಗೊತ್ತಿಲ್ಲ ಸರ್, ಗಾಡಿ ವೆಹಿಕಲ್ ಈ ಗಾಡಿ ಮೇಲೆ ಬಂದಿದ್ರು. ಕಂಪ್ಲೇಂಟ್ ಕೊಟ್ಟಿದ್ರೆ ಇದ್ರ ಬಗ್ಗೆ? ಇಲ್ಲ ಸರ್, ಈಗ ಕೊಡ್ತಾ ಇದ್ದೇವೆ. ಹಾಗೆ ಗುಂಡಾ ಪೊಲೀಸ್ ಗುಳೇಶ್ ವಿರುದ್ಧ ಇಲ್ಲಿನ ಕಮಿಷನರ್ ಸಾಹೇಬ್ರು ಕ್ರಮ ಕೈಗೊಳ್ಳುತ್ತಾರೋ ಅಥವಾ ತಮ್ಮ ಇಲಾಖೆಯ ಸಿಬ್ಬಂದಿ ಇರಲಿ ಬಿಡು ಅಂತ ಆತನ ಗುಂಡಾ ವರ್ತನೆಯನ್ನ ಪೋಷಣೆ ಮಾಡ್ತಾರೋ ಅನ್ನೋದನ್ನ ಕಾದು ನೋಡಬೇಕಿದೆ. And you're watching News Alert. Facebook ಅಲ್ಲಿ ಲೈಕ್ ಮಾಡಿ, YouTube ಅಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಪ್ಲೇ ಸ್ಟೋರ್ ಅಲ್ಲಿ ಆಪ್ನ ಡೌನ್ಲೋಡ್ ಮಾಡಿ, ಎಂಜಾಯ್ ಮಾಡಿ. ಎಲ್ರಿಗೂ ಒಳ್ಳೇದಾಗಲಿ. ಜೈ ಹಿಂದ್, ಜೈ ಭುವನೇಶ್.